ಅಥಣಿ ಕ್ಷೇತ್ರದ ಟಿಕೆಟ್ ಗೊಂದಲ ವಿಚಾರದಲ್ಲಿ ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಬೇಕು ಎಂದು ಮಹೇಶ್ ಕುಮಟಳ್ಳಿ ಮತ್ತು ಲಕ್ಷ್ಮಣ ಸವದಿಗೆ ಪಕ್ಷ ವಾರ್ನಿಂಗ್ ನೀಡಿದೆ ಈ ಕುರಿತು ಮಾತನಾಡಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಕ್ಷ ತೀರ್ಮಾನಕ್ಕೆ ಬದ್ಧರಾಗಿರಲು ಸೂಚಿಸಿದ್ದೇವೆ ಬಹಿರಂಗವಾಗಿ ಯಾರು ಮಾತನಾಡಬಾರದು ಅಂತ ಎಚ್ಚರಿಸಲಾಗಿದೆ ಎಂದು ತಿಳಿಸಿದ್ದಾರೆ ಏನು ಜಾರಕಿಹೊಳಿ ಸಹೋದರರ ಕ್ಷೇತ್ರ ಬದಲಾವಣೆ ಮಾಡಬೇಕೆನ್ನುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಜೋಶಿ ಅದು ಗುಪ್ತ ವಿಚಾರ ತನ್ನ ಪಾರ್ಟಿಯಲ್ಲೇ ಚರ್ಚೆ ಮಾಡ್ತೀವಿ ನಾವು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಒಗ್ಗಟ್ಟಾಗಿ ಚುನಾವಣೆ ಎದುರಿಸ್ತೀವಿ ಎಂದರು ಇನ್ನು ಬೆಳಗಾವಿಯ ಹದಿನೆಂಟು ಕ್ಷೇತ್ರಗಳಲ್ಲೂ ಗೆಲ್ಲಲು ತಂತ್ರ ರೂಪಿಸಲಾಗಿದೆ ಎಂದಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಡೀತಾ ಐತೆ ಬೆಳಗಾವಿ ಸರ್ಗಲ್ಲಿ ಕೆಂಡ ಕಟ್ಕಂಡಂಗೆ ಅದು ಇಲ್ಲ ಮೇಲೆ ಬಟ್ಟೆ ಬಿದ್ದಂಗೆ ಹುಷಾರಾಗಿತ್ಕೋಬೇಕು ಹುಷಾರಾಗಿತ್ಕೊಂಡ್ರೆ ಸರಿ ಹೋಗುತ್ತಾ ಶಿವವ್ರಬೇಡಿ ಅಲ್ಲೇನಾರ ಮಹೇಶ್ ಕುಂಪಟಳಿ ಟಿಕೆಟ್ ಕೊಡದೆ ಹೋದ್ರೆ ಬಿಜೆಪಿ ಹದಿನೆಂಟು ಗೆಲ್ತಾವಿ ಅಂತಾರಲ್ಲ ಎಂಟು ಗೆಲ್ಲಲ್ಲ ಎಂಟು ಗೆಲ್ಲಲ್ಲ ಮಹೇಶ್ ಕುಂಪ್ಟಳಿಗೆ ಬಿಜೆಪಿ ಟಿಕೆಟ್ ಮಿಸ್ ಆದ್ರೆ ಬೆಳಗಾವಿಯಲ್ಲಿ ಬಿಜೆಪಿಯವ್ರು ಎಂಟು ದಾಟಲ್ಲ ಹೌದು ನಿಮ್ಗೆ ಎದುರಾಳಿ ಚುಚ್ಚದಾಗ ಬೇರೆ ಇರುತ್ತೆ ಚುಚ್ಚಕ್ ಬಂದಾಗ ಫೈಟ್ ಮಾಡ್ಬೋದು ನಮ್ಮಲ್ಲಿ ಇದಾಗೆ ಇದ್ದವ್ರೆ ಚುಚ್ಚಕ್ ಬಂದಾಗ ಏನಾಗುತ್ತೆ ಹೇಳಿ ಜಾಸ್ತಿ ಡ್ಯಾಮೇಜ್ ಆಗುತ್ತೆ ಇದು ಬಿಜೆಪಿಗೆ ಸರಿಯಾಗಿ ಅರ್ಥ ಆಗಿಲ್ಲ ಕರ್ನಾಟಕ ಟಿವಿಯಾಗಿ ಅರ್ಥ ಆಗಿದೆ ಅನ್ಬಿಟ್ಟು ಸಾಹುಕಾರ ರಮೇಶ್ ಜಾರಕಿಹೊಳಿ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರೆ ಅವರು ನೀವೇ ಲಕ್ಷ್ಮಣ ಸವದಿನೂ ಕೇಳ್ತಾವ್ರೆ ಅಂದಾಗ ಅವ್ರು ಹೇಳಿದ್ರು ಕರ್ನಾಟಕ ಟಿವಿ ನೋಡಕ್ ಹೇಳಿ ಅಂತ ಹೇಳಿದ್ರು ಹೌದು ಯಾರು ರಮೇಶ್ ಜಾರಕಿಹೊಳಿ ಅರ್ಥ ಏನು ಅಂದ್ರೆ ಇವರು ಇವತ್ತು ನಿಮ್ಗೆ ಟಿಕೆಟ್ ಬೇಕು ಅಂದಿದ್ರೆ ಅವತ್ತು ಅವ್ರನ್ನ ಡಿ ಸಿ ಎಂ ಮಾಡ್ಬೇಕಾರೆ ಎಮ್ ಎಲ್ ಸಿ ಮಾಡಿ ಸೋತೋಗಿದ್ರಲ್ಲ ಹೌದು ಚುನಾವಣೆಯಲ್ಲಿ ಇದೇ ಮಹೇಶ್ ಕುಮ್ಟಳ್ಳಿ ವಿರುದ್ಧ ರಮೇಶ್ ಜಾರಕಿಹೊಳಿ ಒಪ್ತಾ ರಮೇಶ್ ಮಹೇಶ್ ಕುಮ್ಟಳ್ಳಿ ವಿರುದ್ಧ ಲಕ್ಷ್ಮಣ್ ಸವದಿ ಸೋತಿದ್ರು ಬನ್ನಿ ನೀವು ಡಿ ಸಿ ಎಂ ಆಗಿ ಅಂದಾಗ ಏ ಬೇಡ ಬೇಡ ನೀವು ನನಗೆ ಇವತ್ತು ಎಂ ಎಲ್ ಸಿ ಮಾಡಿ ಡಿ ಸಿ ಎಂ ಮಾಡಿ ನಾಳೆ ನಂಗೆ ಟಿಕೆಟ್ ಕೊಡಲ್ಲ ಧೋಕಾ ಮಾಡ್ತೀರಾ ಸುಮ್ನೆ ಬಿಡಲ್ಲ ಮಹೇಶ್ ಅಣ್ಣ ಮಹೇಶ್ ಕು ಮತ್ತೆ ರಮೇಶ್ ಅವರು ಹಾಗಾಗ್ ಬೇಡ ಅವ್ರನ್ನೇ ಡಿ ಸಿ ಎಂ ಮಾಡಿ ನಂಗೆ ಟಿಕೆಟ್ ಕೊಡಿ ಅಂತ ಕೇಳಬೇಕಾಗಿತ್ತು ಅವತ್ತು ಕೇಳಬೇಕಿತ್ತು ಓಡ್ ಬಂದ್ಬಿಟ್ಟು ಸೋತಿದ್ರು ನಿಂತ್ ಸೋತಿದ್ರು ಸೋತಿದ್ದರು ನಿಂತ್ಕೊಂಡು ಒಬ್ಬ ಮಿನಿಸ್ಟರ್ ಆಗಿಬಿಟ್ಟು ಡಿ ಸಿ ಎಂ ಆಗ್ಬಿಟ್ರಿ ಅವತ್ ಗೊತ್ತಿರ್ಲಿಲ್ವಾ ಕರೆಕ್ಟ್ ಸಹಜತಾನೆ ಸಾಮಾನ್ಯ ಜ್ಞಾನ ಇದು ಜನರಲ್ ನಾಲೆಡ್ಜ್ ಜನರಲ್ ನಾಲೆಡ್ಜ್ ಸೋತಿದ್ದಾಗಿಯೂ ಅವ್ರು ರಾಜೀನಾಮೆ ಕೊಟ್ಟಿದ್ಕೆ ತಾನೆ ಡಿ ಸಿ ಎಂ ಆಗಿದ್ದು ಅವ್ರು ರಾಜೀನಾಮೆ ಕೊಟ್ಟಿದ್ಕೆ ತಾನೆ ಇವರು ಎಂ ಎಲ್ ಸಿ ಆಗಿದ್ದು ಈ ತರದೆಲ್ಲ ಬಂದಿದ್ದು ಈಗೇನು ಅಂದ್ರೆ ಸಾಮಾಜಿಕ ನ್ಯಾಯ ಕಾಮನ್ ಸೆನ್ಸ್ ಕರ್ಟಿಸಿ ಕೊಟ್ಟಿದೀವಿ ಕೊಡಿ ಅವತ್ತು ಮಹೇಶ್ ಕುಮಟಳಿಯರ್ ರಾಜೀನಾಮೆಯಿಂದಾಗಿನೇ ರಮೇಶ್ ಜಾರಕಿಹೊಳಿ ರಾಜೀನಾಮೆಯಿಂದನೇ ಬಂದಿದ್ದ ಸರ್ಕಾರ ಅವರ ಋಣದಲ್ಲೇ ನಾನು ಡಿ ಸಿ ಎಂ ಆಗಿದ್ದು ಅವರ ಋಣದಲ್ಲೇ ನನಗೆ ಮಿನಿಸ್ಟರ್ ಸಿಕ್ಕಿದ್ದು ಅಂತ ಏನಾರ ಸ್ವಲ್ಪ ಏನಾರ ಅನ್ಸಿದೆ ಅದಾಗತ್ತೆ ಇಲ್ಲ ಅವ ತಿರಸ್ಕಾರ ಮಾಡ್ಬೇಕಾಗಿತ್ತು ಆ ಮಟ್ಟಿಗಿನ ಸ್ವಾಭಿಮಾನ ಅವೆಲ್ಲವೂ ಇದ್ದಿದ್ರೆ ಅಂತ ಜನ ಮಾತಾಡ್ತಾರೆ ಜನ ಮಾತಾಡ್ತಾರೆ ಬಟ್ ಇಲ್ಲಿ ಏನು ಎಚ್ಚರಿಕೆ ಬದ್ಧರಾಗಿರಬೇಕು ಅಂತ ಬದ್ದಾಗಿದ್ದ ಸೀನ್ ಇಲ್ಲ ಹೌದು ಮಹೇಶ್ ಕುಮಟಳಿ ಕೊಟ್ರ ಅತಣಿ ಓಕೆ ಇಲ್ಲ ಅಂದ್ರೆ ರಮೇಶ್ ಜಾರಕಿಹೊಳಿ ಮತ್ತೊಂದು ಪಿಕ್ಚರ್ ತೋರ್ಸಕ್ ರೆಡಿ ಆಗವ್ರೆ ರಾಜಕಾರಣದ ರೋಚಕ ಆಮೇಲೆ ಇರ್ತವೆ ಅದಷ್ಟೇ ಇಲ್ಲ ಅವ್ರ ಬ್ರದರ್ ಬಾಲಚಂದ್ರ ಸೇರಿದಂಗ ಒಂದು ದರ್ಶನ ಜನ ತಿರುಗಿ ಬಿಳ್ತಾರೆ ಅಂದ್ರೆ ಜನನ ಹೌದಲ್ವಾ ಇದೇನ್ ಮಾರಿಯ ಅವ್ರ ಸ್ವತ್ ಅವ್ರು ಬಂದ್ಬಿಟ್ಟು ಟಿಕೆಟ್ ಕೇಳ್ತಾರಲ್ಲ ಅವತ್ ಅವ್ ತಗೋಬಾರ್ದಾಗಿತ್ತು ಅದನ್ನ ಬಹಿರಂಗವಾಗಿ ಹೇಳ್ಬೇಕು ಪ್ರೆಸ್ ಮೀಟ್ ಮಾಡಿ ನೋಡಿ ನಮ್ಮ ಪಾರ್ಟಿ ನನಗೆ ಡಿ ಸಿ ಎಂ ಆಗುವಂತ ನನ್ನ ಮಿನಿಸ್ಟರ್ ಆಗುವಂತು ಬಟ್ ನನಗೆ ನೆಕ್ಸ್ಟ್ ಇವ್ ಟಿಕೆಟ್ ಕಾರಣಕ್ಕೆ ನಾನು ಇದಾಗ್ತಾ ಇಲ್ಲ ಅಂತ ಹೇಳಬೇಕಾಗಿತ್ತು ಎಲ್ಲವನ್ನೂ ಅನುಭವಿಸಿ ಡಿ ಸಿ ಎಂ ಸ್ಥಾನವನ್ನ ಅನುಭವಿಸಿ ಮಿನಿಸ್ಟರ್ ಗಿರಿಯನ್ನ ಅನುಭವಿಸಿ ಸೋತರು ಈಗ ನಂಗೆ ಟಿಕೆಟ್ ಬೇಕಂತೆ ಅಂತ ಜನ ಬೈಕತ್ತ ಮಾತಾಡ್ತಾವ್ರೆ ಅದನ್ನೇ ರಮೇಶ್ ಜಾರಕಿಹೊಳಿ ಹೇಳ್ತಾ ಇರೋದು ನಾನು ಜನ ಹೇಳದ್ನೇ ಅಲ್ಲಿ ಹೇಳಿದ್ ಅದಕ್ಕೆ ಅವ್ರು ಟಿವಿ ನೋಡಿ ಕರ್ನಾಟಕ ಟಿವಿನ ಅಂತ ಅವ್ರು ಅಷ್ಟೇ ಬೇರೆ ಬಟ್ ಹದಿನೆಂಟು ಕ್ಷೇತ್ರಗಳು ಗೆಲ್ಲಲು ತಂತ್ರ ರೂಪಿಸಲಾಗಿದೆ ಹದಿನೆಂಟರಲ್ಲಿ ಬಿಜೆಪಿ ಗೆಲ್ಬಹುದಾ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ತೊಡೆ ತಟ್ಟಿ ಮಾತಾಡ್ತಿದ್ದೆ ರಮೇಶ್ ಜಾರಕಿಹೊಳಿಗೆ ನೆಮ್ಮದಿ ಕೊಡ್ತಲ್ಲ ಅವರು ಹೌದು ಹಂಗಾರೆ ಮಹೇಶ್ ಇದು ಲಕ್ಷ್ಮಣ್ ಸೌದಿಗೆ ಖಾಲಿ ಐತೆ ಹೋಗಿ ನಿಂತ್ಕಳ್ಳಿ ಬೆಳಗಾವಿ ಗ್ರಾಮೀಣಕ್ಕೆ ಹೌದು ಹೆಬ್ಬಾಳ್ಕರ್ ವಿರುದ್ಧ ನಿಂತ್ಕಳ್ಳಿ ಅಲ್ವಾ ಹೌದು ಮಾತಾಡ್ಲಿಕ್ಕೆ ಹಾಗೆ ನಡೀತಾ ಇರುತ್ತೆ ರಾಜಕಾರಣ ಇವೆಲ್ಲ